ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ವಿಧಾನಸಭಾ ಚುನಾವಣೆಯನ್ನು ಎದುರಿಸಿ ಸೋಲನ್ನು ಕಂಡಿರುವ ಬಿಜೆಪಿ ಪಕ್ಷದ ಮುಂದೆ ಈಗ ಮತ್ತೊಂದು ಸವಾಲು ಎದುರಾಗಿದೆ. ಕಳೆದ ಬಾರಿ ಏನೋ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಯ ಒಳೆಯಟುಗಳ ಲಾಭ ಪಡೆದಿದ್ದ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಸ್ಥಾನಗಳನ್ನು 25+1 ಏರಿಸಿಕೊಂಡಿತ್ತು. ಆದರೆ ಈ ಬಾರಿ ಆ ಫಲಿತಾಂಶ ರಿಪೀಟ್ ಮಾಡೋದಿರಲಿ, ಅದು 2014 ಚುನಾವಣಾ ಫಲಿತಾಂಶವನ್ನು ಗಳಿಸಿಕೊಳ್ಳೋದಕ್ಕೆ ಹೆಣಗಾಡುವ ಪರಿಸ್ಥಿತಿ ಇದೆ. ಮುಂಬರುವ ಚುನಾವಣೆ ಮೋದಿ ಹೆಸರಲ್ಲಿ ನಡೆಯೋದ್ರಿಂದ ಸ್ಥಳೀಯ ನಾಯಕರಿಗೆ ಒಂದಷ್ಟು ರಿಲೀಫ್ ಸಿಕ್ಕಿದ್ರೂ ಕೂಡ 10+ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಬದಲಿಸಬೇಕಾದ ಅನಿವಾರ್ಯತೆಗೆ ಬಿಜೆಪಿ ಬಂದು ನಿಂತಿದೆ. ಅಲ್ಲದೆ ಆ ಕ್ಷೇತ್ರಗಳಲ್ಲಿನ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಹಾಗಾದರೆ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಎದುರಿಸಲಿರೋ ಸಂಕಷ್ಟ ಎಂಥದ್ದು, ಯಾವೆಲ್ಲ ಹಾಲಿ ಸಂಸದರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಿರಾಸಕ್ತಿಯನ್ನು ಹೊಂದಿದ್ದಾರೆ, ಯಾರಿಗೆ ಟಿಕೆಟನ್ನು ನಿರಾಕರಿಸಲಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಬಿಜೆಪಿ ಪಕ್ಷಕ್ಕೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. 2024 ಲೋಕಸಭಾ ಚುನಾವಣೆಗೆ ಬಿಜೆಪಿ ಸಿದ್ಧ ಆಗಬೇಕಾಗಿದೆ. ಆದರೆ ಈ ಬಾರಿ ದಕ್ಷಿಣ ಕನ್ನಡದ ಸಂಸದ ಹಾಗೂ ಕರ್ನಾಟಕದ ಬಿಜೆಪಿಯ ಹಾಲಿ ಅಧ್ಯಕ್ಷರು ಆಗಿರುವ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕ್ಷೇತ್ರದಲ್ಲಿ ಸ್ವಪಕ್ಷದಲ್ಲೇ ವಿರೋಧ ಇದೆ. ಇನ್ನು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಸಂಸದೆ ಹಾಗೂ ಹಾಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಟಿಕೆಟ್ ಕೊಡಬಾರದು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ತುಮಕೂರಿನ ಸಂಸದ ಜಿಎಚ್ ಬಸವರಾಜು ಅವರಿಗೆ ವಯಸ್ಸಿನ ಕಾರಣದಿಂದ ಟಿಕೆಟ್ ನಿರಾಕರಿಸಬಹುದಾಗಿದ್ದು, ಈಗಾಗಲೇ ಬಸವರಾಜ್ ಅವರೇ ತಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಅಲ್ಲಿ ಕೂಡ ಹೊಸ ಅಭ್ಯರ್ಥಿಯನ್ನು ಹುಡುಕುವ ಸವಾಲು ಎದುರಾಗಿದೆ. ಇನ್ನು ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೂ ಕೂಡ ಅವರು ಕಾಣಿಸಿಕೊಳ್ಳದೆ ಇರೋದು ಅವರಿಗೆ ರಾಜಕೀಯ ಬೇಡವಾಗಿದೆಯಾ ಅನ್ನೋ ಅನುಮಾನಗಳು ಮೂಡುವಂತೆ ಮಾಡ್ತಾ ಇದೆ. ಅಲ್ಲದೆ ಈ ಬಾರಿ ಅವರಿಗೆ ಟಿಕೆಟ್ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಹಾವೇರಿಯ ಸಂಸದ ಶಿವಕುಮಾರ್ ಉದಾಸಿ ತಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಮಾತುಗಳನ್ನು ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಅನ್ನೋ ಮಾತುಗಳಿದ್ದು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದ ಸದಾನಂದಗೌಡ ಅವರಿಗೆ ಟಿಕೆಟನ್ನು ನಿರಾಕರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತೆ ದಾವಣಗೆರೆ ಕ್ಷೇತ್ರದ ಸಂಸದ ಜಿಎಂ ಸಿದ್ದೇಶ್ವರ್, ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಬಚ್ಚೇಗೌಡ, ಕೊಪ್ಪಳದ ಕರಡಿ ಸಂಗಣ್ಣ, ಚಾಮರಾಜನಗರದ ವಿ ಶ್ರೀನಿವಾಸ್ ಪ್ರಸಾದ್ ಇವರಿಗೆ ವಯಸ್ಸಿನ ಕಾರಣದಿಂದ ಟಿಕೆಟ್ ಮಿಸ್ ಆಗುವ ಸಂಭವ ಇದೆ. ಇನ್ನು ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರಿಗೂ ಕೂಡ 2024 73 ತುಂಬಲಿದ್ದು ಅವರಿಗೂ ಕೂಡ ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಹಾಗೇನೆ ಬೆಳಗಾವಿ ಕ್ಷೇತ್ರದ ಸಂಸದೆ ಮಂಗಳ ಅಂಗಡಿಯವರು ಕೂಡ ಬಿಜೆಪಿಯಲ್ಲಿ ಉಳಿತಾರೋ ಅಥವಾ ಅವರು ಪಕ್ಷ ಬಿಡ್ತಾರೋ, ಇಲ್ಲ ಈ ಬಾರಿ ಸ್ಪರ್ಧೆ ಮಾಡೋದಿಲ್ವೋ ಅನ್ನೋ ಅನುಮಾನಗಳು ಕೂಡ ಇವೆ. ಸೊ ಸುಮ್ಮನೆ ಹಾಗೆ ನೋಡಿದ್ರು ಕೂಡ ಬಿಜೆಪಿ ಈ ಬಾರಿ 12 ಹೊಸ ಮುಖಗಳಿಗೆ ಮಣೆ ಹಾಕಬೇಕಾದ ಅನಿವಾರ್ಯತೆಗೆ ಬಿದ್ದಿದೆ. ಇಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕೋದ್ರಿಂದ ಒಂದಷ್ಟು ಅನುಕೂಲಗಳ ಜೊತೆ ಅನಾನುಕೂಲಗಳು ಇರ್ತವೆ. ಯಾಕಂದ್ರೆ ಹೊಸ ಮುಖಗಳು ಕಣಕ್ಕಿಳಿದ ನಂತರ ಅವರನ್ನ ಗೆಲ್ಲಿಸುವ ಜವಾಬ್ದಾರಿ ರಾಜ್ಯದ ನಾಯಕರ ಮೇಲೆ ಹೆಚ್ಚಾಗಿ ಬೀಳುತ್ತೆ. ಹೀಗಾಗಿ 10+ ಕ್ಷೇತ್ರಗಳು ಬಿಜೆಪಿ ಪಕ್ಷಕ್ಕೆ ಹೆಚ್ಚು ತಲೆನೋವನ್ನು ಉಂಟು ಮಾಡ್ತಾ ಇದೆ. ಇದಲ್ಲದೆ ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ಕೋಲಾರ, ಬೆಂಗಳೂರು ಸೆಂಟ್ರಲ್, ಧಾರವಾಡ, ಚಿಕ್ಕೋಡಿ, ಕಲಬುರಗಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿಗೆ ತೀವ್ರ ಸ್ಪರ್ಧೆಯನ್ನು ನೀಡುವ ಸಾಧ್ಯತೆ ಇದೆ. ಹಾಗೆಯೇ ಈ ಬಾರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗುವವರು ಹೆಚ್ಚು ಬಲವನ್ನು ಪಡೀತಾರೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ಕಾರಣಗಳು ಕೂಡ ಬಿಜೆಪಿಗೆ ಈ ಬಾರಿಯ ಲೋಕಸಭೆಯ ಹಾದಿ ಸುಗಮ ಆಗಿಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಕಳೆದ ಬಾರಿಯಂತೆ ಈ ಬಾರಿ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರ ಹವಾ ಕಾಣ್ತಾ ಇಲ್ಲ. ಹಾಸನದಲ್ಲಿ ಪ್ರೀತಮ್ ಗೌಡ ಕ್ಯಾಂಡಿಡೇಟ್ ಆಗ್ತಾರೆ ಅಂದರೂ ಕೂಡ ಪ್ರಜ್ವಲ್ ರೇವಣ್ಣ ಎದುರು ಗೆಲ್ಲುವ ಮಟ್ಟಕ್ಕೆ ಹೋಗ್ತಾರಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕೆಂದರೆ ಕಳೆದ ಬಾರಿ ಮಾಜಿ ಸಚಿವ ಎ ಮಂಜು ಬಿಜೆಪಿಯಿಂದ ಕಣಕ್ಕಿಳಿದು ತಮ್ಮ ವರ್ಚಸ್ಸಿನ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಮತಗಳನ್ನು ಬಿಜೆಪಿಯ ಮತಗಳನ್ನು ಕೂಡ ಪಡ್ಕೊಂಡ್ರು. ಪ್ರಜ್ವಲ್ ರೇವಣ್ಣ 1,00,000 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದರು. ಇನ್ನು ಈ ಬಾರಿ ಮಂಜು ಕೂಡ ಜೆಡಿಎಸ್ನಲ್ಲೇ ಇರೋದ್ರಿಂದ ಪ್ರಜ್ವಲ್ ರೇವಣ್ಣಗೆ ಬಲ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಾರಿ ಕೋಲಾರದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಕ್ಯಾಂಡಿಡೇಟ್ ಹಾಕೋದ್ರಿಂದ ಅಲ್ಲಿ ಸ್ಪರ್ಧೆ ಆ ಎರಡು ಪಕ್ಷಗಳ ನಡುವೆ ನಡೆಯುತ್ತೆ. ಕಳೆದ ಬಾರಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ಸಿನ ಒಪ್ಪಂದದ ಕಾರಣದಿಂದ ಮುನಿಯಪ್ಪನವರನ್ನು ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ಸಿನ ಒಂದು ತಂಡ ಬಿಜೆಪಿಯ ಅಭ್ಯರ್ಥಿಯ ಗೆಲುವಿಗೆ ಕಾರಣ ಆಗಿತ್ತು. ಆದರೆ ಈ ಬಾರಿ ಅಲ್ಲಿ ಅಂತಹ ಪರಿಸ್ಥಿತಿ ಇರೋದಿಲ್ಲ.
ಇನ್ನು ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ಸ್ಪರ್ಧೆ ಏರ್ಪಡುತ್ತೆ. ಹೀಗಾಗಿ ಈ ಎರಡು ಪಕ್ಷಗಳ ನಡುವೆ ಬಿಜೆಪಿ ಹೇಗೆ ಎದ್ದು ನಿಲ್ಲುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದ್ದಿದ್ದರಲ್ಲಿ ಬಿಜೆಪಿಗೆ ಸ್ವಲ್ಪ ಫೇವರ್ ಆಗಿ ಕಾಣ್ತಾ ಇರುವ ಕ್ಷೇತ್ರಗಳು ಅಂತ ಅಂದರೆ ಬೀದರ್, ಶಿವಮೊಗ್ಗ ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳು ಮಾತ್ರ. ಇಲ್ಲಿ ಇಷ್ಟೆಲ್ಲ ಅಡೆತಡೆಗಳಿದ್ರೂ ಆ ಸಮಸ್ಯೆಯನ್ನು ತುಂಡರಿಸುವಂತಹ ಅಸ್ತ್ರವನ್ನು ಬಿಜೆಪಿ ಹೊಂದಿದೆ. ಆ ಅಸ್ತ್ರದ ಹೆಸರೇ ಮೋದಿ. ಈ ಬಾರಿಯ ಚುನಾವಣೆ ಕೂಡ ಮೋದಿಯವರ ಹೆಸರಲ್ಲೇ ನಡೆಯೋದ್ರಿಂದ ಇಲ್ಲಿ ಬಿಜೆಪಿಗೆ ಒಂದಷ್ಟು ಸಹಾಯ ಆಗಬಹುದು. ಅಭ್ಯರ್ಥಿಗಳು ಯಾರೇ ಇದ್ದರೂ ಜನ ಮೋದಿಯವರ ಮುಖವನ್ನು ನೋಡಿ ಓಟ್ ಹಾಕಿದರೆ ಅದು ಬಿಜೆಪಿಗೆ ಒಂದಷ್ಟು ಲಾಭ ಕೂಡ ಆಗುತ್ತೆ. ಆದರೆ ಕಳೆದ ಬಾರಿಯಂತೆ ಈ ಬಾರಿ ಕೂಡ ವೋಟಿಂಗ್ ಆಗುತ್ತಾ ಅನ್ನೋದನ್ನು ಈಗಲೇ ಹೇಳೋದಕ್ಕೆ ಬರೋದಿಲ್ಲ. ಸೊ ಒಂದಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಶಕ್ತಿ ಮೀರಿ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಉತ್ತಮ ಅಭ್ಯರ್ಥಿಗಳ ಆಯ್ಕೆಯ ಜೊತೆಗೆ ಅವರನ್ನು ಗೆಲ್ಲಿಸೋದಕ್ಕೆ ಹರಸಾಹಸ ಪಡಬೇಕಾಗಿದೆ. ಕೆಲವು ಕ್ಷೇತ್ರಗಳಲ್ಲಿ ಜೆಡಿಎಸ್ ಎಷ್ಟು ಮತಗಳನ್ನು ಪಡೆಯುತ್ತೆ ಅನ್ನೋದ್ರ ಮೇಲೆ ಬಿಜೆಪಿಯ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿಯೇ ಈ ಬಾರಿಯ ಲೋಕಸಭಾ ಚುನಾವಣೆ ಬಿಜೆಪಿ ಪಕ್ಷಕ್ಕೆ ಅಗ್ನಿ ಪರೀಕ್ಷೆಯಾಗಿ ಕಾಡ್ತಾ ಇರೋದು. ಈ ಅಗ್ನಿ ಪರೀಕ್ಷೆಯನ್ನು ಕಮಲಪಾಳ್ಯ ಹೇಗೆ ನಿಭಾಯಿಸುತ್ತೆ, ಈ ಬಾರಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಗೆಲ್ಲಿಸೋ ನಿಟ್ಟಿನಲ್ಲಿ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಇದು ಗೆಳೆಯರೆ ಬಿಜೆಪಿ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಎದುರಾಗಲಿರುವ ಒಂದಷ್ಟು ಸಮಸ್ಯೆಗಳ ಕುರಿತಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.